ಅಂತ ಕೂತ್ಕೊಂಡು ಇಬ್ರು ಚಡ್ಡಿ ಹಾಕೊಂಡು ಸ್ವಿಮ್ಮಿಂಗ್ ಮಾಡ್ತಿದ್ರು. ನಾನಲ್ಲಿ ಸುಮ್ಮನೆ ವೇಟ್ ಮಾಡ್ಕೊಂಡು ಕೂತಿದ್ದೆ. ಬಾಡಿಗಾರ್ಡ್ ತರ ಅಷ್ಟೇ, 100, 500, 200 ಸ್ಪೀಡ್ ಆಡೋರು. ಆ 100, 200 ಇವ್ರು ಆಡೋ ಜಗಳಗಳು ನೋಡ್ಬಿಟ್ರೆ ಇಲ್ಲಿ ಟೇಬಲ್ ಮೇಲೆ 1,00,000 crore ವ್ಯವಹಾರ ನಡೀತಾ ಇದೆ ಅಂತ ಅನ್ಕೋಬೇಕು. ಬಟ್ 100, 200 ಫೈಟಿಂಗ್ ಆಡೋರು ಗೊತ್ತು ಅಂತ ಹೇಳಿದ್ರೆ, ಏನೋ ಬೆಂಗಳೂರು ಸುತ್ತ ಬಿಟ್ಟಿದ್ಯಾ ಅಂತ ಬೈತಾರೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಮಗನೇ ವಿಷ್ಣು ಹೊಡೆದ್ರೆ ಮನೇನೆ ಗೊತ್ತಿಲ್ಲ ನಿನಗೆ, ವೇಸ್ಟ್ ನೀನು ಬೆಂಗಳೂರಲ್ಲಿ ಹೆಂಗಾದ್ರೂ ಉಗಿಸ್ಕೋಬೇಕಲ್ಲ. ಅವರಿಬ್ರು ಓಕೆ, ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಎಷ್ಟಾದ್ರೂ ಕೂಗಾಡ್ಲಿ ಬೈದಾಡ್ಲಿ ನಾನೇನ್ ಮಾಡ್ಲಿ ಅಲ್ಲಿ. ಕರೆಕ್ಟ್, ಅದು ಬ್ಯಾಟ್ರು. ಈಗ ವಿಷ್ಣು ಸರ್, ಅಂಬಿ ಸರ್ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್, ಇಂಡಸ್ಟ್ರಿಗೆ ಗೊತ್ತು, ಜನಗಳಿಗೆಲ್ಲ ಗೊತ್ತು, ಕರ್ನಾಟಕ ಜನತೆ ಗೊತ್ತು. ಈ ಕಾಮನ್ಲಿ ಏನಾಗುತ್ತೆ, ಒರಿಜಿನಲ್ ಕುಚ್ಚಿ ಕೂಸರು. ಹಾಂ, ಒರಿಜಿನಲ್ ಕುಚ್ಚಿ ಕೂಸರು. ಸೊ ಇವ್ರ ಮಧ್ಯೆ ಯಾವಾಗಾದ್ರೂ ನೀವು ತಗ್ಲಾಕೊಂಡು ಒದ್ದಾಡದಂತ ಟೈಮ್ ಏನಾದ್ರೂ ಒಂದು ಇದ್ರೆ ಶೇರ್ ಮಾಡ್ಕೊಡಿ ಅಂತ. ಒದ್ದಾಡೋದು ಅಂತ ಏನಿಲ್ಲ, ಎಂಜಾಯ್ ಮಾಡ್ತಿದ್ವಿ. ತುಂಬಾ ಅವರು ಜೋಕ್ಸ್ ಮಾಡೋರು, ಒಬ್ರಿಗೊಬ್ರು ಕಾಲ್ ಎಳಿಯೋದು, ಇವ್ರು ಅವ್ರನ್ನ ರೇಗಿಸೋದು, ಅವ್ರು ಇವ್ರನ್ನ ರೇಗಿಸೋದು, ಭಾರತಿ ಆಂಟಿ ನಮ್ಮಮ್ಮ. ನಿಜವಾಗ್ಲೂ ಆ ಟೈಮಲ್ಲಿ ನಾವು ಅಷ್ಟು ಅದ್ರ ಪ್ರಾಮುಖ್ಯತೆ ಏನಂತಾನೆ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ನಮಗೆ ಫ್ಯಾಮಿಲಿ ಥರ ಅನ್ಸೋರು. ವಿಷ್ಣು ಅಂಕಲ್, ಭಾರತಿ ಆಂಟಿ ಎಲ್ಲ ಮನೆಗೆ ಬಂದಾಗ ಅಥವಾ ನಾವು ಅವ್ರ ಮನೆಗೆ ಹೋದಾಗ ರಿಯಲಿ ಜೆನ್ಯೂನ್ ಫ್ರೆಂಡ್ಶಿಪ್ ಅದು. ಅದರಲ್ಲಿ ಹಿಂದೆ ಏನಿಲ್ಲ, ಮುಂದೆ ಏನಿಲ್ಲ, ಮುಚ್ಚು ಮರ ಇಲ್ಲ. ಸೊ ಒಂಥರ ಬೆನಿಫಿಷಿಯಲ್ ಫ್ರೆಂಡ್ಶಿಪ್ಪು ಅಥವಾ ಸಿನಿಮಾಗೋಸ್ಕರ ಫ್ರೆಂಡ್ಶಿಪ್ ಅನ್ನೋದಲ್ಲ, ಜೆನ್ಯೂನ್ ಫ್ರೆಂಡ್ಸ್ ಆಗಿದ್ದು ತುಂಬ ಎಂಜಾಯ್ ಮಾಡಿದ್ದೀವಿ. ಹೊರತು ಒದ್ದಾಡಿರೋದು ಅಂದರೆ ಒಂದು ದಿನ ಏನು ಮಾಡಿದ್ರು, ಹೊಸ ಕಾರ್ ತಗೊಂಡ್ರು ನಮ್ಮಪ್ಪ. ಇದನ್ನು ವಿಷ್ಣು ಅಂಕಲ್ಗೆ ತೋರಿಸ್ಬೇಕು ಅಂತ ನನ್ನ ಕರೆದ್ರು. ಓಡಿಸ್ತೀಯನೋ ಅಂತ ಗಾಡಿ ಓಡಿಸೋ ಕೊಟ್ಟರೆ ಖುಷಿಯಾಗಿ ಓಡಿಸ್ತೀನಿ ಆ ಟೈಮ್. ಸೊ ನಾನು ಡ್ರೈವಿಂಗು, ಅಂಬರೀಷ್ ಅಣ್ಣ ಪಕ್ಕದಲ್ಲಿ ಕೂತಿದ್ರು. ವಿಷ್ಣು ಮನೆಗೆ ಗೊತ್ತಾ ಅಂತ ಕೇಳಿ, ನನಗೆ ರೂಟಲ್ಲಿ ಸ್ವಲ್ಪ ವೀಕ್ ಇದ್ದಾನೆ, ಯಾವಾಗಲೂ ಲೆಫ್ಟ್ ರೈಟ್ ಎಲ್ಲ ಮರ್ತ್ಬಿಡ್ತೀನಿ. ಸೊ ಗೊತ್ತು ಅಂತ ಹೇಳಿದ್ರೆ, ಏನೋ ಬೆಂಗಳೂರು ಸುತ್ತಬಿಟ್ಟಿದ್ಯಾ ಅಂತ ಬೈತಾರೆ. ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಮಗನೇ ವಿಷ್ಣು ಹೊಡೆದ್ರೆ ಮನೇನೆ ಗೊತ್ತಿಲ್ಲ ನಿನಗೆ, ವೇಸ್ಟ್ ನೀನು ಬೆಂಗಳೂರಲ್ಲಿ ಇದ್ದಿದ್ದು ಹೆಂಗಾದ್ರೂ ಉಗಿಸ್ಕೋಬೇಕಲ್ಲ. ಸೊ ನಿಜ ಹೇಳ್ಬಿಟ್ಟು ಉಗಿಸ್ಕೊಂಬಿಡೋಣ ಅಂತ ಗೊತ್ತಿಲ್ಲ ಅಂತ ಒಂದು 10 ನಿಮಿಷ ಬೈದ್ರು. ಸರಿ ಅಂತ ಅವರೇ ರೂಟ್ ಹೇಳ್ಕೊಂಡು ಬಂದರು. ಕೊನೆಗೂ ವಿಷ್ಣು ಅಂಕಲ್ ಮನೆಗೆ ಹೋದ್ವಿ. ಹೋದಾಗ ಗೇಟಲ್ಲಿ ಥಿಂಕ್ ರಾಧಾ ಅಂತ ಒಬ್ಬರಿದ್ರು ಅವ್ರ ಜೊತೆ ಆ ಟೈಮಲ್ಲಿ. ಅವ್ರು ಗೇಟ್ ತೆಗಿತಾರೆ, ಅಪ್ಪನ ನೋಡಿ ಒಳಗೆ ಹೋಗ್ತೀವಿ. ನಾನು ಕಾಲ್ ಕೂತಿರ್ತೀನಿ, ಎಲ್ಲ ಕೂತಿರ ಕರ್ಕ ಬರ್ತೀನಿ ಅಂದರು. ಹೋದ್ರು, ಕರ್ಕ ಬಂದರು, ನೋಡ ಹೊಸ ಗಾಡಿ, ಏನೋ ಹೊಸ ಗಾಡಿ ತಗೊಂಬಿಟ್ಟಿದ್ಯಾ ಅಂತ ಸುಮ್ಮನೆ ಇಷ್ಟೇ. ಹೌದು ಹೌದು, ಒಂದು 10 ಕೂತ್ಕೊಂಡು ನೋಡೋಣ, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಅವ್ರನ್ನ ಇನ್ನು ಅಪ್ಪ ಬಂದು ಕೂರಕ್ಕೆ ಬರ್ತಾರೆ, ಕನಕಪುರ ರೋಡಿಗೆ ನಡಿ ನಾನು ಹೇಳ್ತೀನಿ ಅಂದರು ಮೆತ್ತಿಗೆ. ಇವರು ಬಂದು ಕೂತ್ಕೋತಾರೆ. ಒಂದು ರೌಂಡ್ ಅಂತ ಹೇಳಿದವ್ರು ನಾವು ಜಯನಗರಿಂದ ನಾನು ಸ್ಲೋ ಆಗಿ ಗಾಡಿ ಕನಕಪುರ ರೋಡಿಗೆ ತಿರುಗಿಸ್ತಾ ಇರ್ತೀನಿ. ವಿಷ್ಣು ಅಂಕಲ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನೀವು ಇಬ್ರು ನನ್ನ ಅಂತ ಒಂದು ಕೋಪ ಬರೋಕ್ಕೆ ಶುರು ಮಾಡಿದೆ. ಇರಿಟೇಷನ್ ಶುರು ಆಗುತ್ತೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀಯ ನನ್ನ ಅಂತ ನಮ್ಮ ಅಮಿಷಣ್ಣ ಮೇಲೆ ಕೋಗಾಕ್ಕೆ ಶುರು ಮಾಡ್ತೀರ. ಕರ್ಕೊಂಡು ಹೋಗ್ತೀನಿ ಬರಪ್ಪ ಅಂತ ಇವರು ಸಮಾಧಾನ ಮಾಡೋದು. ಎಲ್ಲಿಗೆ ಅಂತ ನನಗೆ ಹೇಳು ಅಂತ ಅವರು. ಇವ್ರು ಹೇಳ್ತಿಲ್ಲ, ಅವ್ರು ಬಿಡ್ತಿಲ್ಲ. ಲಾಸ್ಟ್ ನನ್ನ ಮೇಲೆ ತಿರುಗಿಬಿಡು, ಲೈ ಪೈಲ್ವಾನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನನ್ ನೀನಾದ್ರೂ ಹೇಳು ಅಂತ. ಇಷ್ಟ ಬಂದಿದ್ದು ಕರೆಯೋರು ರೌಡಿಗಳ ತರ ಬಂದು ಮನೆಯಿಂದ ತಗೊಂಡು ಹೋಗ್ತಿದ್ದೀರ ಅಣ್ಣ ಒಂದು ಇದರಲ್ಲಿ ಇದಾಕ್ಬಿಟ್ರು ನನ್ನ. ನನಗೆ ಗೊತ್ತಿಲ್ಲ ನಾವೆಲ್ಲ ಹೋಗ್ತಿದೀವಿ ಅಂತ. ಇವರು ಕನಕಪುರ ರೋಡ್ ಅಂತ ಹೇಳವ್ರೆ ಅಷ್ಟೇ, ನನಗೂ ಗೊತ್ತಿಲ್ಲ. ಸೊ ಅಲ್ಲಿ ಏನಿತ್ತು ಅಂದರೆ, ನಮ್ಮ ತಂದೆ ಅವರ ಸ್ನೇಹಿತರದ್ದು ಒಂದು ಫಾರ್ಮ್ ಹೌಸ್ ಇತ್ತು, ಹೊಸದಾಗಿ ಕಟ್ಟಿದ್ರು. ಆ ಫಾರ್ಮ್ ಹೌಸ್ದಲ್ಲಿ ಹೊಸದಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರು. ಏನೋ ಒಂಥರ ಮಾಡರ್ನ್ ಸ್ಟೇಟ್ ಆಫ್ ದಿ ಆರ್ಟ್ ಸ್ವಿಮ್ಮಿಂಗ್ ಪೂಲ್ ಅವಾಗಷ್ಟೇ ಕಟ್ಟಿದ್ರು. ಏನೋ ಆಕ್ಸಿಜನ್ ಫಿಲ್ಟರು ವಿತೌಟ್ ಕ್ಲೋರಿನ್ ಹತ್ರ ಏನೋ ಒಂದು ಇತ್ತದು. ಸೊ ಅಲ್ಲಿ ಕರ್ಕೊಂಡು ಹೋದಾಗ ಇವ್ರು ಗೊತ್ತಾಯ್ತು, ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಅಂದ್ರೆ, ಬಾ ಇಬ್ರು ಸ್ವಿಮ್ಮಿಂಗ್ ಮಾಡೋಣ ಅಂತ ಕೂತ್ಕೊಂಡು ಇಬ್ರು ಚಡ್ಡಿ ಹಾಕೊಂಡು ಸ್ವಿಮ್ಮಿಂಗ್ ಮಾಡ್ತಿದ್ರು. ನಾನಲ್ಲಿ ಸುಮ್ಮನೆ ವೇಟ್ ಮಾಡ್ಕೊಂಡು ಕೂತಿದ್ದೆ ಬಾಡಿಗಾರ್ಡ್ ಥರ ಅಷ್ಟೇ. ಸೊ ಅಲ್ಲಿವರೆಗೂ ಕರ್ಕೊಂಡು ಹೋಗೋ ಜರ್ನಿ ಇತ್ತಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಇಬ್ರು ಲೆಜೆಂಡ್ಸ್ ಬೇರೆ. ಅವರಿಬ್ರು ಓಕೆ, ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಎಷ್ಟಾದ್ರೂ ಕೂಗಾಡ್ಲಿ ಬೈದಾಡ್ಲಿ ನಾನೇನ್ ಮಾಡ್ಲಿ ಅಲ್ಲಿ. ಅದೊಂದು ಹ್ಯಾಪಿ ಮೆಮೊರಿ. ಒಂದ್ಸತಿ ನಾವೆಲ್ಲರೂ ಕೂರ್ಗ್ ಹೋಗಿದ್ವಿ, ಎಲ್ಲ ಕೂರ್ಗ್ ಹೋದಾಗ ಅವ್ರು ಡೈಲಿ ಬರ ಬೆಳಿಗ್ಗೆ ತಕ್ಷಣ ಒಂದು ಟೇಬಲ್ ಹಾಕೊಳ್ಳೋದು. ಏನ್ ದೊಡ್ಡ ದೊಡ್ಡ ಸ್ಟೇಕ್ ಗಳಲ್ಲ, 100, 500, 200 ಸ್ಪೀಡ್ ಆಡೋರು. ಆ 100, 200 ಇವ್ರು ಆಡೋ ಜಗಳಗಳು ನೋಡ್ಬಿಟ್ರೆ ಇಲ್ಲಿ ಟೇಬಲ್ ಮೇಲೆ 1,00,000 crore ವ್ಯವಹಾರ ನಡೀತಾ ಇದೆ ಅಂತ ಅನ್ಕೋಬೇಕು. ಬಟ್ 100, 200 ಫೈಟಿಂಗ್ ಆಡೋರು, ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಫೈಟಿಂಗು.
ಅವಾಗ ಫ್ರೆಂಡ್ಸ್ ಯಾರು ನೋಡ್ತಿಲ್ಲ, ಗಂಡ ಹೆಂಡತಿ ಅಂತ ಯಾರು ನೋಡ್ತಿಲ್ಲ, ಒಬ್ಬರ ಮೇಲೆ ಒಬ್ರು. ಇಲ್ಲ ನನಗಿಷ್ಟ ಬರ್ಬೇಕು, ನೀನ್ ಹಿಂಗ್ ಮಾಡಿದೆ, ಇದು ಮೋಸ, ನನಗ್ ಕಾಡ್ ಯಾಕೆ ಆಗ್ತಿಲ್ಲ, ಬೇಕು ಅಂತ ಮಾಡ್ತಿದ್ಯಾ ಅಂತ ಫೈಟಿಂಗ್ ಆಡೋರು. ಬಟ್ ತುಂಬಾ ಎಂಜಾಯ್ ಮಾಡ್ತಾ ಅಂದ್ರೆ ಅವ್ರು ಯಾವತ್ತು ನಾನು ಕಡಿಮೆ ಸಿನಿಮಾ ಬಗ್ಗೆ ಮಾತಾಡಿದ್ದು ಅಂತೆಲ್ಲ ಎಂಜಾಯ್ಮೆಂಟ್ ಅಂತ ಬಂದಾಗ ಇಷ್ಟು ನೆವರ್ ಟಾಕ್ ಅಬೌಟ್ ಸಿನಿಮಾ. ಸಿನಿಮಾ ಬಗ್ಗೆ ಮಾತಾಡೋ ಟೈಮು ಅಥವಾ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಂತ ಒಂದು ಸಮಯ ಬಂದಾಗ ತುಂಬ ಸೀರಿಯಸ್ ಆಗಿ ಅಚ್ಚುಕಟ್ಟಾಗಿ ಮಾಡೋರು. ಬಟ್ ಎಂಜಾಯ್ಮೆಂಟ್ ಅಂತ ಹೋದಾಗ ಅದನ್ನು ತುಂಬ ಡಿಸಿಪ್ಲಿನ್ ಆಗಿ ಎಂಜಾಯ್ ಮಾಡೋರು. ಅದು ಬಿಟ್ಟು ಏನು ಮಾತಾಡ್ತಿರ್ಲಿಲ್ಲ, ಸಿನಿಮಾ ಬಗ್ಗೆ ಮಾತಾಡ್ತಿರ್ಲಿಲ್ಲ. ನಾನು ಯಾವತ್ತೂ ಅವರಿಬ್ಬರು ಫ್ರೆಂಡ್ಶಿಪ್ ನಡುವೆ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡಿದ್ ಕೇಳಿಲ್ಲ, ಇಂಡಸ್ಟ್ರಿ ಗಾಸಿಪ್ ಮಾಡ್ತಿರ್ಲಿಲ್ಲ. ತುಂಬ ಪ್ಯೂರ್ ಆ್ಯಂಡ್ ತುಂಬ ಜೆನ್ಯೂನ್ ಫ್ರೆಂಡ್ಶಿಪ್ ಅದು.